ಈ ವಿಡಿಯೋ ನೋಡ್ತಿರೋಂಥ ಎಷ್ಟೋ ಜನರು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇಲ್ಲದೇ ಇರೋವಂಥವ್ರು, ಕೆಲವರು ಓದ್ತಾ ಇರ್ಬೋದು, ಇನ್ನು ಕೆಲವರು ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇರ್ಬೋದು. ಇಮ್ಯಾಜಿನ್, ನೀವು ಹಾನೆಸ್ಟ್ ಆಗಿ ನಿಮ್ಮ ಕೆಲಸಗಳನ್ನು ಮಾಡ್ತೀರಾ, ಬಟ್ ಆದರೂ ನಿಮಗೆ ಅದರಿಂದ ಸಿಗಬೇಕಾಗಿರುವಂಥ ಅಪ್ರಿಷಿಯೇಷನ್ ಸಿಗೋದಿಲ್ಲ. ಇನ್ನು ಅವಕಾಶಗಳಿಗಂತೂ ಕೇಳಲೇಬೇಡಿ. ನಮ್ಮ ಇಂಡಸ್ಟ್ರಿಯಲ್ಲೂ ಆ ರೀತಿ ಎಷ್ಟೋ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು, ಒಳ್ಳೆ ಒಳ್ಳೆಯ ಪಾತ್ರಗಳನ್ನು ಮಾಡಿದರೂ ಸಹ ಅವರಿಗೆ ಸಿಗಬೇಕಾದಂಥ ಪ್ರಶಂಸೆಗಳನ್ನು ಪಡೆದುಕೊಳ್ಳದೇ ಇರುವಂಥ ಕಲಾವಿದರು ತುಂಬಾ ಇದ್ದಾರೆ. ಅವರುಗಳ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೆ, ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಆಸೆಟ್, ಇದು ಅದರ ಎರಡನೇ ಭಾಗ, 7 ಅಂಡರ್ ರೇಟೆಡ್ ಆ್ಯಕ್ಟರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಪಾರ್ಟ್ 2. ಶೋಭರಾಜ್, ಒಂದು ಸಿನಿಮಾದಲ್ಲಿ ಕಾಮಿಡಿ ಮಾಡುವಂಥ ಪೊಲೀಸ್ ಕ್ಯಾರೆಕ್ಟರ್ ಏನಾದರೂ ಇದೆ ಅಂದರೆ ಆಲ್ಮೋಸ್ಟ್ ನಮ್ಮ ಜನ್ರೇಷನ್ನ ಎಲ್ಲರಿಗೂ ಅಲ್ಲಿ ಶೋಭರಾಜ್ ಅವರೇ ನೆನಪಾಗೋದು. ವಿಲನ್, ಒಂದು ಗ್ಯಾಂಗ್ನ ಲೀಡರ್, ಯಾರಿಗೋ ಧಮಕಿ ಹಾಕೋದು, ಬರೀ ಈ ರೀತಿ ಪಾತ್ರ ಮಾಡ್ತಾ ಇದ್ದಂಥವ್ರು 2000 ನಂತರ ಪೋಷಕ ಪಾತ್ರಗಳನ್ನು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಮಿಡಿಲಿ ಅವರ ಆ್ಯಕ್ಸೆಂಟ್ ಕಂಪ್ಲೀಟಾಗಿ ಬದಲಾಗ್ಬಿಡತ್ತೆ. ಒಂದು ಸಿನಿಮಾಗೆ ಎಲ್ಲ ಥರದ ವ್ಯಾಲ್ಯೂವನ್ನು ಆ್ಯಡ್ ಮಾಡುವಂಥ ಆ್ಯಕ್ಟರ್ನ ಸೈಡ್ಗೆ ಇಟ್ಟು ನಾವು ಅದೇ ರೀತಿಯ ಪಾತ್ರಕ್ಕೆ ಬೇರೆ ಯಾರನ್ನೋ ಕರೆಸ್ಕೊಳ್ತಾ ಇದ್ದೀವಿ. ಇಲ್ಲಿ ಟ್ಯಾಲೆಂಟ್ ಮ್ಯಾಟರ್ ಆಗುತ್ತಾ, ಏಜ್ ಮ್ಯಾಟರ್ ಆಗುತ್ತಾ, ಅಥವಾ ಹೆಸರ, ಏನೋ ಒಂದು. ಮುಂದೆ ಮಾಡುವಂಥ ಸಿನಿಮಾಗಳಲ್ಲಿ ಇವರಿಗೂ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅರುಂಧತಿ ನಾಗ್, ಯೂಟ್ಯೂಬ್ನಲ್ಲಿ ಇವರ ಕೆಲವೇ ಕೆಲವು ಇಂಟರ್ವ್ಯೂಗಳಿದ್ದಾವೆ, ನಿಮ್ಮ ಬಳಿ ಸಮಯ ಇದ್ದರೆ ಅವರ ಆ ವಿಡಿಯೋಗಳನ್ನು ಹೋಗಿ ನೋಡಿ. ಆ ಸ್ಕ್ರೀನ್ ಪ್ರೆಸೆನ್ಸ್, ಅವರ ಮಾತಿನ ಶೈಲಿ, ಅವರು ಉಪಯೋಗಿಸುವಂಥ ಪದಗಳು ಅದ್ಭುತವಾಗಿರುತ್ತೆ. ನಮ್ಮ ಜನ್ರೇಷನ್ಗೆ ಇವರು ಜೋಗಿ ಸಿನಿಮಾದಿಂದ ಚಿರಪರಿಚಿತರು, ಬಟ್ ಇವರ ಪ್ರತಿಭೆ ಹಾಗೂ ಸಾಧನೆ ಅದಕ್ಕಿಂತ ದೊಡ್ಡದು. ಇವರು ಸಿನಿಮಾಗಳಲ್ಲಿ ಯಾವುದೇ ಪಾತ್ರಗಳನ್ನು ಮಾಡ್ತಾ ಇಲ್ಲ ಅನ್ನೋ ಒಂದು ಸುದ್ದಿ ಕೂಡ ಹಬ್ಬಿತ್ತು, ಆದರೆ ಅದು ವದಂತಿ ಅಷ್ಟೆ. ರೀಸೆಂಟಾಗಿ ರಾಮನುಜನ್ ಅವರ ಬಯೋಪಿಕ್ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿಯಲ್ಲಿ ಅವರು ಪಾತ್ರವನ್ನು ನಿಭಾಯಿಸಿದ್ದಾರೆ. ಸೊ ನಮ್ಮ ನಿರ್ದೇಶಕರು, ನಿರ್ಮಾಪಕರು ನೆಸೆಸಿಟಿ ಇರುವಂಥ ಟೈಮಲ್ಲಿ ಇವರ ಕಡೆ ಕೂಡ ನೋಡಲಿ ಅಂತ ಅಂದ್ಕೊಳ್ತೀನಿ. ಅರುಣ್ ಸಾಗರ್, ಇವರೊಬ್ಬ ಆರ್ಟ್ ಡೈರೆಕ್ಟರ್, ಇವರಿಗೆ ಸ್ಟೇಟ್ ಅವಾರ್ಡ್ಗಳು ಕೂಡ ಬಂದಿದ್ದಾವೆ. ಆ್ಯಂಡ್ ಆ ಫೀಲ್ಡಲ್ಲಿ ಅವರು ಡಾನ್ ಅನ್ನೋದನ್ನು ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಇವರು ಒಬ್ಬ ಒಳ್ಳೆ ನಟ. ಪರ್ಸ್ನಲಿ ನನಗೆ ಇವರು ಮಾಡಿರುವಂಥ ಯಾವ ಕಾಮಿಡಿನೂ ಇಷ್ಟ ಆಗಿಲ್ಲ, ಯಾವಾಗಲೂ ಓವರ್ ದ ಟಾಪ್, ಓವರ್ ರಿಯಾಕ್ಷನ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಅದು ಅವರು ಮಾಡಿರುವಂಥ ಪ್ರೋಗ್ರಾಮ್ಗಳಿಂದ ಕೂಡ ಇರಬಹುದು. ಬಟ್ ಇದನ್ನು ಮೀರಿ ಇವರೊಳಗೆ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ. ಎಂಥದ್ದೇ ಪಾತ್ರವನ್ನು ಕೂಡ ಆರಾಮಾಗಿ ನಿಭಾಯಿಸಬಲ್ಲ ಅಂತ ಒಬ್ಬ ಆರ್ಟಿಸ್ಟ್. ಅದನ್ನು ಅವರು ಕೂಡ ಗೌರವಿಸಿ ಒಳ್ಳೆಯ ಪಾತ್ರಗಳನ್ನು ಆರಿಸ್ಕೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ಬೇಕಿರುವಂಥ ಒಬ್ಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಇವರಲ್ಲಿ ಖಂಡಿತ ಸಿಗ್ತಾನೆ. ವಿಜಯ್ ರಾಘವೇಂದ್ರ, ಹೆಸರು ನೋಡಿದ ತಕ್ಷಣ ಇವರು ನಮಗೆಲ್ಲ ಗೊತ್ತಿದಾರಲ್ಲ ಗುರು ಅಂತ ಅಂದ್ಕೊಳ್ತೀರ. ತಮ್ಮ ಕೆರೀರ್ನಲ್ಲಿ ಅತಿ ಬೇಗ ಒಂದು ಸ್ಟಾರ್ ಲೀಗ್ಗೆ ಎಂಟ್ರಿ ಕೊಟ್ಟಂಥ ನಟ. ಇವರು ಕೊಟ್ಟಿರುವಂಥ ಕಂಟಿನ್ಯೂಸ್ ಹಿಟ್ಸ್ಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಫೇಲ್ ಆದಂಥ ಸಿನಿಮಾಗಳ ಬಗ್ಗೆ ಕೂಡ ತಿಳ್ಕೊಂಡಿರ್ತೀರ. ಡೆಫಿನೆಟ್ಲಿ ಕೆಲವೊಂದು ರಾಂಗ್ ಸೆಲೆಕ್ಷನ್ ಆಫ್ ಸ್ಕ್ರಿಪ್ಟ್ಗಳಿಂದ ಇವರು ತಮ್ಮ ಪಾಪ್ಯುಲಾರಿಟಿನ, ತಮ್ಮ ಸ್ಥಾನನ ಕಳ್ಕೊಂಡ್ರು. ಆ್ಯಂಡ್ ಅದರಿಂದ ಸ್ಲೋ ಆಗಿ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಈ ಹಿಟ್ ಫ್ಲಾಪ್ ಅನ್ನೋ ಗೇಮ್ಗಿಂತ ಇವರು ತಮ್ಮ ಪ್ರತಿಭೆಯಲ್ಲಿ ತುಂಬ ಮುಂದೆ ಇದ್ದಾರೆ. ಒಬ್ಬ ಕಮರ್ಷಿಯಲ್ ಹೀರೋಗೆ ಬೇಕಿರುವಂಥ ಎಲ್ಲ ಕ್ವಾಲಿಟೀಸ್ ಕೂಡ ಇವರಲ್ಲಿದೆ. ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್ ಕೂಡ, ಅದೇ ರೀತಿ ಕ್ರಿಟಿಕಲ್ ಸಿನಿಮಾಗಳಿಗೆ ಬೇಕಿರುವಂಥ ನಟನೆ ಕೂಡ ಇದೆ. ಅವುಗಳನ್ನು ಗುರುತಿಸಿ ನಾವು ನಮ್ಮ ಕಡೆಯಿಂದ ಸ್ವಲ್ಪ ಪುಷ್ ಕೊಡಬೇಕಷ್ಟೆ. ಅಚ್ಯುತ್ ಕುಮಾರ್, ಅಚ್ಯುತಣ್ಣ ಸೌಂಡ್ಸ್ ಗುಡ್ ಅಲ್ವಾ? ಸರ್ಟನ್ಲಿ ನಮ್ಮಲ್ಲಿ OTT ಅಥವಾ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆದರೆ ಇವರಿಗೆ ಸಿಗೋಷ್ಟು ಡಿಮ್ಯಾಂಡ್ ಯಾರಿಗೂ ಇರಲ್ಲ. ನೀವು ಯಾವುದೇ ಪಾತ್ರ ಕೊಡಿ, ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಎಲ್ಲ ಜಾನರ್ನ ತಿಂದು ಬಿಸಾಕಿದ್ದಾರೆ. ಇವರ ಸ್ಕ್ರೀನ್ ಪ್ರೆಸೆನ್ಸ್ನ ಕೂಡ ನನ್ನ ಥರನೇ ಎಂಜಾಯ್ ಮಾಡುವಂಥ ಎಷ್ಟೋ ಜನ ಇದ್ದಾರೆ. ಫಾರ್ಚುನೇಟ್ಲಿ ಇವರನ್ನು ಗುರುತಿಸಿ ಇವರಿಗೆ ಹಲವು ತರನಾದ ಪಾತ್ರಗಳನ್ನು ನಿರ್ದೇಶಕರು ಕೊಡ್ತಾ ಇದ್ದಾರೆ. ಆ್ಯಂಡ್ ಅದು ಮುಂದುವರಿಲಿ ಕೂಡ. ನಾನು ಇವರನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದು ಈ ಟ್ಯಾಲೆಂಟ್ನ ನಾವು ಅಪ್ರಿಷಿಯೇಟ್ ಮಾಡ್ದೇ ಮುಂದೆ ಹೋಗೋದು ಬೇಡ ಅಂತ. ಇನ್ನೊಂದೆರಡು ವರ್ಷಗಳಲ್ಲಿ ಅಕಸ್ಮಾತ್ ಇವರ ಪಾತ್ರಗಳ ಸಂಖ್ಯೆ ಕಮ್ಮಿ ಆದರೆ, ಜನ ಅಚ್ಯುತ್ ಕುಮಾರ್ ಅವರು ಇದ್ದರು, ಅವರನ್ನು ಹಾಕ್ಕೊಂಡಿದ್ರೆ ಸಖತ್ತಾಗಿರೋದು ಅಂತ ಅಂದ್ಕೊಂಡ್ರೆ ನಾನು ಇವರನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಸೌರವ್ ಲೋಕೇಶ್, ಎಷ್ಟೋ ಜನಕ್ಕೆ ಇವರ ಹೆಸರು ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಇವರು ಭಜರಂಗಿಯ ಲೋಕಿ ಅಂತಾನೆ ಫೇಮಸ್. ನಾನು ಪರ್ಟಿಕ್ಯುಲರ್ಲಿ ಭಜರಂಗಿಲಿ ಇವರ ಆ್ಯಕ್ಟಿಂಗ್ನ ನೋಡಿ ಇವರು ಮುಂದಿನ ದಿನಗಳಲ್ಲಿ ಎಲ್ಲೋ ಹೋಗ್ತಾರೆ ಅಂತ ಫಿಕ್ಸ್ ಆಗಿದೆ. ಬಟ್ ಆ್ಯಸ್ ಯೂಶ್ವಲ್ ಅಲ್ಲಲ್ಲಿ ಕಾಣಿಸೋದು ಬಿಟ್ಟರೆ ಮತ್ತೆ ಆ ರೀತಿಯ ಪಾತ್ರ ಆಗಲಿ ಅಥವಾ ಆ ರೀತಿಯ ಹೆಸರಾಗಲಿ ಇನ್ನೂ ಬರಲಿಲ್ಲ. ಬರೀ ಹೈಟ್ ಬಾಡಿ ಇದಷ್ಟೇ ಅಲ್ಲದೆ ಇವರೊಬ್ಬ ಒಳ್ಳೆ ಪರ್ಫಾರ್ಮರ್ ಕೂಡ. ಅನ್ಫಾರ್ಚುನೇಟ್ಲಿ ಇವರನ್ನು ಯೂಸ್ ಮಾಡ್ಕೊಳ್ಳದೇ ಇರೋದು ನಮ್ಮ ದುರದೃಷ್ಟ. ಮತ್ತೆ ಅದೇ ಭಜರಂಗಿಯಿಂದ, ಅಂದರೆ ಭಜರಂಗಿ 2 ಒಂದು ಪಾತ್ರ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದು ಅವರನ್ನು ಇನ್ನೂ ಎತ್ತರಕ್ಕೆ ಕರೆದುಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀನಿ. ಸಂಚಾರಿ ವಿಜಯ್, ಹೋದ ವಿಡಿಯೋಲ್ಲೇ ನಾನು ಇವರನ್ನು ಕೊನೆಯಲ್ಲಿ ಒಂದು ಫೋಟೋ ಹಾಕೋದ್ರ ಮೂಲಕ ಇನ್ಕ್ಲೂಡ್ ಮಾಡಿದ್ದೆ. ಯಾಕಂದರೆ ಆಗ ಅವರನ್ನು ಗುರುತಿಸೋದಕ್ಕೆ ಜನ ಸ್ಟಾರ್ಟ್ ಮಾಡಿದರು ಆ್ಯಂಡ್ ಆಪರ್ಚುನಿಟೀಸ್ ಕೂಡ ಸಿಗ್ತಾ ಹೋದವು.
ಬಟ್ ಈಗಿನ ಒಂದು ಘಟನೆ ಆದ ನಂತರ ಇವರ ಜರ್ನಿ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿದ್ರಿಂದ ಇವರಿಗೆ ಸಿಕ್ಕಂಥ ಪ್ರಶಂಸೆ ತುಂಬ ಬೇಗನೆ ಸಿಗಬೇಕಿತ್ತು ಅಂತ ಅನ್ನಿಸ್ತು. ಸೊ ಇಷ್ಟು ಇವತ್ತಿನ ನನ್ನ ಲಿಸ್ಟ್. ಇವರಷ್ಟೇ ಜನ ಅಂಡರ್ ರೇಟೆಡ್ ಅಂತ ಅಲ್ಲ, ಇನ್ನೂ ಹಲವು ಜನ ಇದ್ದಾರೆ. ಆ್ಯಂಡ್ ಇನ್ಯಾರನ್ನು ಸೇರಿಸ್ಬೇಕು ಅಂತ ನಿಮಗೆ ಅನಿಸಿದ್ರೆ ಖಂಡಿತ ತಿಳಿಸಿ. ಅವಕಾಶಗಳನ್ನು ಕೊಡೋದು ನಮ್ಮ ಕೈಯಲ್ಲಿರೋದಿಲ್ಲ, ಆದರೆ ಸಿಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಮಿಂಚಿರೋ ಅಂಥ ಪ್ರತಿಭೆಗಳ ಬಗ್ಗೆ ಮಾತಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟು ಒಳ್ಳೆ ಪ್ರತಿಭೆಗಳನ್ನು ಗುರುತಿಸಿ ಅನ್ನೋದಷ್ಟೇ ನನ್ನ ಉದ್ದೇಶ. ಮತ್ತೆ ಸಿಗೋಣ.